ದೇಶಕ್ಕೆ ಮಾರಕನಾದ ಆ ವಾಣಿ. ಆದ್ರೆ ಈ ನಮ್ಮ ವಾಣಿ ದೇಶದ ಹೆಮ್ಮೆ. ಕಾಶ್ಮೀರದಲ್ಲಿದ್ರು ಕಷ್ಟ ಅಂತ ಕಲ್ಲು ಹಿಡಿಯದೆ ಪೆನ್ ಹಿಡಿದು ಭವಿಷ್ಯದ ಕನಸು ಕಂಡ. ಕಾಶ್ಮೀರದ ಭವಿಷ್ಯವಿರೋದು ಬಂದೂಕು ಕಲ್ಲಿನಲ್ಲಲ್ಲ, ವಿದ್ಯೆಯಲ್ಲಿದೆ ಅಂತ ಜಮ್ಮು ಕಾಶ್ಮೀರದ ಯುವಕರಿಗೆ ಸ್ಫೂರ್ತಿಯಾದ ಕಥೆ ಇದೇ ಇವತ್ತಿನ ಜನಶ್ರೀ ಫೋಕಸ್ ವಾಣಿ ವರ್ಸಸ್ ವಾಣಿ. ನಾನು ಕಮಲಾಕ್ಷಿ. ದೇಶಕ್ಕೆ ಕಂಟಕನಾದ ಆ ವಾಣಿ, ದೇಶದ ರಕ್ಷಕನಾದ ಈ ವಾಣಿ, ಎಸ್ ಇಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆ ಕಟ್ಟಿಕೊಂಡು ಕಾಶ್ಮೀರಕ್ಕೆ ನುಗ್ಗಿ ವಿಧ್ವಂಸಕ ಕೃತ್ಯಕ್ಕೆ ಅಣಿಯಾಗಿದ್ದ ಬುರ್ಹಾನ್ ವಾಣಿ. ಅಂತ ಉಗ್ರ ವಾಣಿಯನ್ನ ನಮ್ಮ ಗಡಿ ದಾಟಿ ಕಾಶ್ಮೀರದೊಳಗೆ ಕಾಲಿಡದಂತೆ ದಿಟ್ಟತನದಿಂದ ಎದುರಿಸಿದ ಭಾರತದ ಧೀರ ಸೈನಿಕರು ಪಾಪಿ ವಾಣಿಯನ್ನ ಪರಲೋಕಕ್ಕೆ ಕಳಿಸಿದ್ದಾಗಿದೆ. ಪಾಕಿಸ್ತಾನದ ಕೃಪಾ ಪೋಷಿತ ಉಗ್ರ ಬುಹ್ರಾನ್ ವಾಣಿ ಹತ್ಯೆ ನಂತರ ಕಾಶ್ಮೀರ ಹಿಂಸಾಚಾರದ ಬೆಂಕಿಯಲ್ಲಿ ಬೇಯ್ತಿದೆ. ವಾಣಿ ಹತ್ಯೆ ಖಂಡಿಸಿ ಜಮ್ಮು ಕಾಶ್ಮೀರದಲ್ಲಿ ಶುರುವಾದ ಪ್ರತಿಭಟನೆ ಹಿಂಸಾಚಾರ ರೂಪ ತಾಳಿತು. ಇನ್ನೂ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುತ್ತಿಲ್ಲ. 65 ದಿನ ಕಳೆದರೂ ಕೂಡ ನಿಲ್ಲದ ಹಿಂಸಾಚಾರಕ್ಕೆ ಸ್ಥಳೀಯರು ಬಲಿ ಆಗ್ತಾನೇ ಇದ್ದಾರೆ. ಇದೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಉಗ್ರ ಬುಹ್ರಾನ್ ವಾಣಿ ಕಾಶ್ಮೀರಿಗರ ಪಾಲಿಗೆ ಸತ್ಯದ ಹೀರೋ. ಆತನನ್ನ ಬೆಂಬಲಿಸಿಯೇ ಅಲ್ಲಿನ ಜನತೆ ಸೇನೆ ವಿರುದ್ಧ ಕಲ್ಲು ತೂರ್ತಾ ಇರೋದು. ಪಾಕಿಸ್ತಾನ ಇದೇ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಹೊತ್ತಿಕೊಂಡ ಹಿಂಸಾಚಾರದ ಬೆಂಕಿಗೆ ಸ್ಥಳೀಯ ಸಂಘಟನೆಗಳನ್ನ ಬಳಸಿಕೊಂಡು ತುಪ್ಪ ಸುರಿತಿದೆ. ಅದೆಲ್ಲದರ ಪರಿಣಾಮವೇ ಇಂದು ಕಾಶ್ಮೀರ ಗಲಭೆಯ ಗೂಡಾಗಿದೆ, ನೆಮ್ಮದಿ ನಾಶವಾಗಿದೆ. ಅಂತಹ ಗಲಭೆ ಪೀಡಿತ ಜಮ್ಮು ಕಾಶ್ಮೀರದ ಗುಡಿಯೊಂದು ಕೆಸರಿನಲ್ಲಿ ಅರಳಿದ ಕಮಲದಂತೆ ಕಂಗೊಳಿಸುತ್ತಿದೆ. ಭಯೋತ್ಪಾದನೆಯ ಕರಿ ನೆರಳಿನಲ್ಲೇ ಇದ್ರು ಈ ನಮ್ಮ ವಾಣಿ ಇಡೀ ದೇಶ ಹೆಮ್ಮೆ ಪಡುವಂತೆ ಮಾಡಿದ್ದಾನೆ. ಕಾಶ್ಮೀರದ ಕೆಸರಿನಲ್ಲಿ ಅರಳಿದ ಕಮಲ, ಬಿಎಸ್ಎಫ್ ಪರೀಕ್ಷೆಯಲ್ಲಿ ದೇಶಕ್ಕೆ ಟಾಪರ್, ಅಸಿಸ್ಟೆಂಟ್ ಕಮಾಂಡರ್ ಆದ ನಬೀಲ್ ಅಹಮದ್ ವಾಣಿ, ಯೋಧನಾಗಬೇಕೆಂಬ ಕನಸು ನನಸು. ಎಸ್, ಈತನ ಹೆಸರು ಕೂಡ ವಾಣಿಯೇ. ಆದ್ರೂ ಆ ವಾಣಿಗೂ ಈ ವಾಣಿಗೂ ಆಕಾಶ ಭೂಮಿಗಿರುವಷ್ಟು ವ್ಯತ್ಯಾಸ ಕಂಡ್ರಿ. ನಬೀಲ್ ಅಹಮದ್ ವಾಣಿ
ಕಾಶ್ಮೀರದಲ್ಲಿನ ಹಿಂಸಾಚಾರ ಭಯೋತ್ಪಾದನೆಯಿಂದ ಬೇಸತ್ತು ಹೋಗಿದ್ದ. ಕಾಶ್ಮೀರದ ಯುವಕರು ಕಲ್ಲು ಹಿಡಿದು ಬದಲಾವಣೆ ಬಯಸಿದ್ರೆ ನಬೀಲ್ ಅಹಮದ್ ವಾನಿ ಪೆನ್ನು ಹಿಡಿಯೋ ಮೂಲಕ ಕಾಶ್ಮೀರ ಪರಿಸ್ಥಿತಿ ಬದಲಾವಣೆ ಎಂಬುದರಲ್ಲಿ ನಂಬಿಕೆಯಿಟ್ಟು ಕನಸು ಕಂಡವನು. ಆ ಕನಸನ್ನ ಇಂದು ನನಸು ಮಾಡಿಕೊಂಡಿದ್ದಾನೆ. ಏನೇ ಆದರೂ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಸೇರಿ ದೇಶದ ಸೇವೆ ಮಾಡಬೇಕೆಂಬ ದೃಢ ಸಂಕಲ್ಪ ತೊಟ್ಟ ನಬೀಲ್ ಬಿಎಸ್ಎಫ್ನ ಆಲ್ ಇಂಡಿಯಾ ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಪಡೆಯುವ ಮೂಲಕ ದೇಶಕ್ಕೆ ಹೆಮ್ಮೆಯ ಪುತ್ರನಾಗಿದ್ದಾನೆ. ನಾಕೆ ಸಿರ್ಫ್ ಜೆ ಅಂಡ್ ಕೆ ಕಾ ಬೇಟಾ ರಹೂ ಕಿ ಬಲ್ಕಿ ಪೂರೇ ದೇಶ ಕಾ ಬೇಟಾ ಬನ್ ಚುಕಾ ಹೂ. ಹಮೇ ಜಾಬ್ ಮಿಲೇಗಿ, ಹಮ್ ಫ್ಯಾಮಿಲಿ ಅಪ್ನೆ ಲಿಯೆ ಸಬ್ ಕುಚ್ ಕರ್ ಸಕ್ತೆ ಲೇಕಿನ್ ವೋ ಹಮೇ ತಭಿ ಮಿಲೇಗಿ ಜಬ್ ಹಮ್ ಪ್ಯಾನ್ ಉಠಾಯೆಂಗೆ. ಕಾಶ್ಮೀರದ ಯುವಶಕ್ತಿ ಭಯೋತ್ಪಾದನೆಯತ್ತ ಮುಖ ಮಾಡುತ್ತಿರುವ ಸಂದರ್ಭದಲ್ಲಿ ನಬೀಲ್ ಅಹಮದ್ ವಾನಿ ಅನ್ನೋ ಯುವಕ ತನ್ನ ಶಿಕ್ಷಣದ ಮೂಲಕ ಪ್ರತಿಭಾವಂತನಾಗಿ ಇಡೀ ದೇಶ ತನ್ನತ್ತ ತಿರುಗಿ ನೋಡುವಂತ ಸಾಧನೆ ಮಾಡಿದ್ದಾನೆ. ವಾನಿ ಆಲ್ ಇಂಡಿಯಾ ಎಕ್ಸಾಮ್ನಲ್ಲಿ ರ್ಯಾಂಕ್ ಪಡೆಯೋದಂದ್ರೆ ಸುಲಭದ ಮಾತಲ್ಲ. ವಾನಿ ಸಾಧನೆ ಬರೀ ಕಲ್ಲು ಮುಳ್ಳಿನ ಹಾದಿಯಾಗಿತ್ತು. ಯಾಕಂದ್ರೆ ಫೆಸಿಲಿಟಿಯ ಕೊರತೆ, ಪ್ರೋತ್ಸಾಹದ ಅಭಾವ, ಅಶಾಂತಿಯ ವಾತಾವರಣ, ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ಹಠ ಬಿಡದ ತ್ರಿವಿಕ್ರಮನಂತೆ ಪ್ರಯತ್ನ ಮುಂದುವರಿಸಿದ್ದ. ಅದೆಲ್ಲದರ ಫಲವೇ ಇವತ್ತು ನಬೀಲ್ ವಾನಿ ಬಿಎಸ್ಎಫ್ ಪರೀಕ್ಷೆಯಲ್ಲಿ ಅತ್ಯುನ್ನತ ಸ್ಥಾನ ಪಡೆದು ಅಸಿಸ್ಟೆಂಟ್ ಕಮಾಂಡರ್ ಆಗಿ ಆಯ್ಕೆಯಾಗಿದ್ದಾನೆ. ಎಲ್ಲ ಅವ್ಯವಸ್ಥೆಯನ್ನು ಮೆಟ್ಟಿ ನಿಂತು ದೇಶ ಕಾಯೋ ಯೋಧನಾಗಿ ಆಯ್ಕೆಯಾದ ನಬೀಲ್ ವಾನಿ ಹೇಳೋದೇನು? ಅದಕ್ಕಾಗಿ ಅವರು ಪಟ್ಟ ಕಷ್ಟ ಎಂಥದ್ದು? ಅದೆಲ್ಲವನ್ನ ನೋಡೋಣ ಒಂದು ಬ್ರೇಕ್ ಆದ್ಮೇಲೆ.